ಈ ಗುರು ರಾಘವೇಂದ್ರ ಪಾಪ ದೇವರ ಸುಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅಲ್ಲಿ ನಡೆದಿರೋವಂಥವೆಲ್ಲ ಯಾವೊಬ್ಬ ಬುದ್ಧಿವಂತ, ನಾನು ಹೇಳ್ತಾ ಇದ್ದೆ ರವಿ ಸುಬ್ರಹ್ಮಣ್ಯ ಅವರಿಗೆ ಉತ್ತರ ಎಲ್ಲ ಕೊಟ್ಟಿದ್ದೀನಿ. ಆದರೆ ನೀವು ಕೇಳಿದಂಥ ಬೇರೆ ಕ್ಲಾರಿಫಿಕೇಶನ್ ಬಗ್ಗೆ ಏನೆಲ್ಲ ಸರ್ಕಾರದ ವತಿಯಿಂದ ಗುರು ರಾಘವೇಂದ್ರ ವಿಚಾರದಲ್ಲಿ ತಗೋಬೇಕಿತ್ತು, ಈ ನಮ್ಮ ಸೋಮಶೇಖರ್ ಅವರು ಹಿಂದಿನ ಸಹಕಾರ ಸಚಿವರು ಕೂಡ CBI ಕೊಡಬೇಕು ಅಂತೇಳಿ ಒಂದು ಪ್ರೊಸೀಡಿಂಗ್ಸು ಮಾಡಿದ್ದಾರೆ. ನಾನು ಅಲ್ಲಿ ಮೇಲ್ಮನೆಯಲ್ಲೂ ಕೂಡ ನಿನ್ನೆ ಉತ್ತರ ಕೊಡೋವಾಗ CBIಗೆ ಒದಗಿಸ್ಕೊಡ್ತೇವೆ, CBIಗೆ ವಹಿಸ್ಕೊಡ್ತೇವೆ ತೀರ್ಮಾನ ಮಾಡಿದೆ. ಓಕೆ. ಆದರೆ ಅವರು ಈ ರಿವೈವಲ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ಪ್ರಪೋಸಲನ್ನು ಕೊಟ್ಟಿದ್ರು. ಆ ಪ್ರಪೋಸಲನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಿರಸ್ಕಾರನ್ನು ಕೂಡ ಮಾಡಿದ್ದಾರೆ. ಆ ನಂತರ ಅವರು ನಿಮ್ಮ ರಿಜಿಸ್ಟ್ರೇಷನ್ನು ಕೂಡ ಕ್ಯಾನ್ಸಲ್ ಯಾಕೆ ಮಾಡಬಾರ್ದು ಅಂತೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಇವತ್ತು 18ನೇ ತಾರೀಕಿಗೆ 30 ದಿವಸ ಮುಗಿತಾ ಇದೆ. ಅದಕ್ಕೆ ನಾವು ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. ಆದ್ದರಿಂದ ತಾವು ಅಲ್ಲಿನ ಸ್ಥಳೀಯ ಲೋಕಸಭಾ ಸದಸ್ಯರು ನೀವು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ತಂದು ಏನೋ ರೇಸರ್ ಪೇ ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ದೇವೆ, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ಅಧ್ಯಕ್ಷರೇ. ಮತ್ತೆ ಹಣ ವಸೂಲು ಮಾಡ್ಲಿಕ್ಕೆ ಏನಾಗಿದೆ, ಅಲ್ಲಿ ಒಬ್ಬರು ಅಡ್ಮಿನಿಸ್ಟ್ರೇಟರ್ನ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಮಾಡಿರ್ತಕ್ಕಂಥದ್ದು, ದಾರು ಕೂಡ ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕಿಸಿ ಒಂದು ಸಮಿತಿಯನ್ನು ಮಾಡಿ ಸಾಲ ವಸೂಲಾತಿ ಮಾಡೋದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಪ್ರಿಯಾಂಕಾ 13 85 ಲಕ್ಷದಷ್ಟು ಹಣ ವಸೂಲಿಯಾಗಿದೆ. ಒಂದಷ್ಟು ಪ್ರಾಪರ್ಟಿ ಸೀಸ್ ಆಗಿದೆ. ದಯಮಾಡಿ ಆ ಸೀಸ್ ಮಾಡಿರ್ತಕ್ಕಂಥ ಪ್ರಾಪರ್ಟಿಯನ್ನು ಹರಾಜು ಮಾಡಲಾರು ಆಗಲಿ, ಯಾರು ಅಲ್ಲಿ ಡಿಪಾಸಿಟರ್ಸ್ ಇದ್ದಾರೆ ಅವರಿಗೆ ಒಂದು ಈಗ ಗುರು ರಾಘವೇಂದ್ರದಲ್ಲಿ ಯಾವ ರೀತಿ ಒಂದೊಂದು ಹಂತದಲ್ಲಿ ಪೇಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಯಿತೋ ಅದೇ ರೀತಿ ವಸಿಷ್ಠಾದವ್ರಿಗೂ ಕೊಡಿಸ್ಬೇಕು ಅನ್ನೋದೊಂದು. ದಯಮಾಡಿ ಗುರು ರಾಘವೇಂದ್ರಕ್ಕೆ ವಿಶೇಷವಾದಂಥ ಆಸಕ್ತಿಯನ್ನು ತಗೊಂಡು ತಾವು ಆದಷ್ಟು ಬೇಗ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಮತ್ತು ಆದಷ್ಟು ಬೇಗ ಎಲೆಕ್ಷನ್ ಕಂಡಕ್ಟ್ ಮಾಡೋದ್ರ ಬಗ್ಗೆನೂ ಕೂಡ ತಾವು ಒಂಚೂರು ಗಮನ ಕೊಡಬೇಕು. ಓಕೆ. 13 ದೊಡ್ಡನಗೌಡ ಪಾಟೀಲ್. ಇಲ್ಲ, ಉತ್ತರ ಹೇಳ್ಬಿಟ್ರೆ ದೊಡ್ಡನ ಹನುಮಗೌಡ ಪಾಟೀಲ್ ವಸಿಷ್ಠದ್ದು ಕೂಡ ಇದರಲ್ಲೇ ಸೇರಿದೆ. ಅದು ಸೌಹಾರ್ದ ಸಹಕಾರಿ ಇದೆ. ಈಗಾಗಲೇ ಸುಮಾರು ನಾವು ಅದರಲ್ಲಿ ಒಂದು ಹಣ ವಸೂಲಾತಿನ ಕೂಡ ಮಾಡಿದ್ದೀವಿ. 5,85,83,120 ರೂಪಾಯಿ ವಸೂಲು ಮಾಡಿದೆ. ಆಸ್ತಿಗಳನ್ನ ಜಪ್ತಿ ಮಾಡಿದ್ದೀವಿ. ಸುಮಾರು ನಮ್ಮ ಅಂದಾಜು ಮೌಲ್ಯ 17 ಕೋಟಿ ಇದೆ ಅಂತ ಹೇಳಿದರೆ ಸುಮಾರು 50 ಕೋಟಿಗೂ ಹೆಚ್ಚು ಆಸ್ತಿ ಬೆಲೆ ಬಾಳುತ್ತೆ. ಇದನ್ನು ನಾವು ರಿಕವರಿ ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮನೂ ತೆಗೆದುಕೊಂಡಿದ್ದೇವೆ. ಈ ಡೆಪಾಸಿಟರ್ಸ್ ಇಂಟ್ರೆಸ್ಟನ್ನು ಕೂಡ ನಾವು ಸೇಫ್ ಗಾರ್ಡ್ ಮಾಡ್ತೇವೆ. ಒಂದು ಸ್ವಲ್ಪನಾದರೂ ಕೊಟ್ಟರೆ ಊಟ ತಿಂಡಿಗೆ ಇಲ್ದಲೆ ಔಷಧಿಗೂ ಇಲ್ದಲೆ ಇರೋ ಜನ ಇದ್ದಾರೆ. ದೊಡ್ಡನಗೌಡ ಪಾಟೀಲ್, ದಯವಿಟ್ಟು ಅದನ್ನು ದುಡ್ಡು ಕೊಡಿಸಿ, ಪರಿಶೀಲನೆ ಮಾಡ್ತೀನಿ. ದೊಡ್ಡನಗೌಡ ಪಾಟೀಲ್ ಫ್ರಾಂಕ್ ಇಲ್ಲ. 39